ಹಾಯ್ ಫ್ರೆಂಡ್ಸ್, ಮತ್ತೊಂದು ವೀಡಿಯೋಗೆ ಸ್ವಾಗತ. ಅಲ್ಲಿ ಮಾರ್ನಿಂಗ್ ಬರ್ತಾ ಇದೆ, ಅಲ್ಲಿ ಮಾರ್ನಿಂಗ್ ಇದೇನಿಲ್ಲ, 9:50 ಟೈಮು. ಆದ್ರೆ ನೋಡಿ ವೆದರ್ ಹೆಂಗಿದೆ ಅಂದರೆ, ಮಾರ್ನಿಂಗ್ 6 ಸೂಪರ್ ಬೈಕ್ಸ್ ಹೋಗ್ತಾರೆ. ಇನ್ನೊಂದು ಬಂತು. ಅದು ತಮಿಳ್ನಾಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ ಸಮಥಿಂಗ್ ಇದೆ. ಹೋಗಿ ಅಲ್ಲಿ ನಮ್ಮ ಮನೆ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ. ಮತ್ತೆ ಅಲ್ಲಿ ಪ್ಲೇಸ್ ಮಾತ್ರ ಸೆಕ್ಸಿಯಾಗಿದೆ, ತೋರಿಸ್ತೀನಿ ನನಗೆ ವಿಡಿಯೋದಲ್ಲಿ. ಏನಿಲ್ಲ, ತುಂಬ ದಿನ ಆಯಿತು ಹೋಗಿ. ಹಂಗೆ ಹೋಗ್ಬಿಟ್ಟು ಸ್ವಲ್ಪ ವೆಹಿಕಲ್ಸ್ಗೆ ಪೂಜೆ ಮಾಡಿಸ್ಬೇಕಾಗಿತ್ತು. ದಟ್ಸ್ ವೈ ನನ್ನ ಡೊಮಿನನ್ನು ಬುಲೆಟ್ 2 ಹೋಗ್ತಿದೆ, ಬುಲೆಟಲ್ಲಿ ಮುಂದೆ ಹೋಗ್ತಿದೆ ಕಾಣಿಸ್ತಿದೆ ಅನ್ಕೊತೀನಿ. ನಮ್ಮ ಬೆಂಗಳೂರು ರೋಡುಗಳು ವರ್ಸ್ಟ್ ಆಗಿಬಿಟ್ಟಿದ್ದಾವೆ ಈ ಮಳೆಗೆ ಬಂದು. ಏಮಾನ ಚಪ್ಪಾಲಂತೇ ಈ ರೋಡ್ಲಂತ ಪಾಡೈಪೋಯಿಂಡವಿ. ಮಾ ಗೌರ್ಮೆಂಟ್ ರೆಡಿ ಚೇಸಿದೆ ತ್ವರಗಾ, ಈ ವಾನ್ಲೋ ಚಿಂಗ ಎಕ್ಕೂ ಪಾಡೈಪೋಯಿಂಡವಿ. ఈ లారీలు పోతా ఉంటే గుంత లేకుండావి, ఏమున్నాయో కూడా తెలియలేదు అల్వా. అవును, అలా సెంట్రల్ మాడ్కొని హోగ్తానే అంటే నా సైడ్ అలా హోగ్తీరే, ఇలా మిడ్ల హోగ్తీరే, అడదా బిడ్బేకు. బాబా 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 ನಮ್ಮ ಬುಲೆಟು ಹೈವೇದಲ್ಲಿ ಹೋಗ್ತಾ ಇದ್ರೆ ಸೌಂಡ್ ಭಯಂಕರ ಬರುತ್ತೆ. ಹ್ಞೂ, ಒಂದು ಒಳ್ಳೆ ಸೂಪರ್ ಬೈಕನ್ನು ಸರಾಗಾರ ಖರಾಬಾಗಿ ಬರುತ್ತೆ ಸೌಂಡು. ಆಹಾ, ನಮ್ಮ ಡಾಮಿಗನ ಬುಲೆಟಲ್ಲಿ ಚೆನ್ನಾಗಿರುತ್ತೆ ಸೌಂಡ್. ಹಾಂ ನೋಡಿ, ಎಲ್ಲ ಕಿತ್ತಾಕಿದ್ದಾರೆ ರೋಡುಗಳು. ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಐಡಿಯಾನೇ ಇಲ್ಲ. ಅದು ಏನಾದರೂ ಒಂದು ರೋಡ್ ಹಾಕ್ಬಿಟ್ರೆ, ಛಿ, ಈ ರೋಡ್ದಾಗೆಲ್ಲ ಹೋಗ್ಬಿಟ್ರೆ ಅಷ್ಟೇ ಪ್ರೆಗ್ನೆಂಟ್ ಲೇಡಿಲಿ ಕರ್ಕೊಂಡು ಡೆಲಿವರಿನೇ ಆಗ್ಬಿಡುತ್ತೆ. ಈ ರೋಡ ನಮ್ಗೆ ಸ್ಪೀಡ್ ಬೇಕಾ? ಬಿಡವೇ ಬೇಡ. ಯಾರು ಎಲ್ಲಿ ಬಂದು ಇಲ್ಲಿ ಸೆಂಟ್ರಲ್ಲಿ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಯಾರೋ ಕಾಲೇಜ್ ಹುಡುಗರು ಎಲ್ಲೋ ಹೋಗ್ತಾವ್ರೆ. HD ಹೊಸ ಗಾಡಿ, ಬ್ಲ್ಯಾಕ್ ಬ್ಲ್ಯಾಕ್ ಗಾಡಿ, ಬ್ಲ್ಯಾಕು ಹುಡುಗಿನ ಹಾಕಿರೋ ಡ್ರೆಸ್ಸು, ಬ್ಲ್ಯಾಕು ಅವನು ಬ್ಲ್ಯಾಕ್ ಡ್ರೆಸ್ಸು. ఇలాంటి టైంలో వీరులంతా ఏం చెప్తారు తెలుసిన, పద చూసుకుంటాం అంతే కదా. యూనెక్స్ లాంగ్ కొడితానప్ప. బన్నీ ఇవ్వగా వావ్, ఎస్ అనా మల్కొండి అన్న. ಚೆಲುವೇ ಒಂದು ಹೇಳ್ತೀನಿ, ಸಾರಿ ಪ್ಲೀಸ್. ಖರಾಬಾಗ್ಬಿಟ್ಟೆ ಅವರೊಡಿಲ್ಲ. ಛಿ, ಬೈಕ್ ತೊಗೊಂಡು ಸೂಪರ್ ಬೈಕ್ ಭಯಂಕರ ಹೋಗ್ತಾಯಿದಾರೆ. ಡುಕಾಟಿ ಅಂತೆ, ಗಿಗಾಟಿ ಅಂತೆ, ಅದೇದೋ ತೊಗೊಂಡಿದ್ದಾರೆ. ನಿಂಜಾ, ಡುಕಾಟಿ ನೋಡಿ, ನಮ್ಮೆಲ್ಲ ಇವೆ. ಅವನು ರಾಯಲ್ಲು, ಇದೊಂದು ಡೋಮಿ. ಹೆಂಗಿದೆ ಸೌಂಡು ಅಂತ
ಬಡುಗು ಫುಲ್ ಖುಷಿಯಾಗಿ ಹೊಡಿತಾವನೆ. ಒಂದೇ ಬಿಟಲ್ ಇಟ್ಕೊಂಡ್ರೆ ಮಸ್ತ ಬರುತ್ತೆ ಸೌಂಡು, ಒಂದೇ ಬಿಟಲ್ ಇಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ. ಅದು ಬಿಟ್ರೆ ಅಷ್ಟಕ್ಕಷ್ಟೇ. ಸಿಟಿಯಲ್ಲಿ ಓಡಾಡೋಕೆ ತುಂಬ ಕಷ್ಟ ಆದ್ರೆ ಇಟ್ಕೊಂಡು ಸೌಂಡ್ನ ಪಾಪ ಎಲ್ಲಂತೂ ಸ್ಪೀಡಾಗಿ ಹೋಗಲ್ಲ. ಗೇರ್ ಡೌನ್ ಮಾಡು, ಬ್ರೇಕ್ ಇಡಿ, ಮತ್ತೆ ಗೇರ್ ಚೇಂಜ್ ಮಾಡು. ಛೀ, ಕಿಶೋರ್ಗೆಲ್ಲ ಸ್ಕೂಟೀಸ್ ಬೆಟರ್ ಬೆಟರ್ ಆರಾಮಾಗಿ ಎಷ್ಟೊತ್ತಿಗೆ ನೋಡ್ತಾ ಇರ್ಬೋದು. ಬಡ ಫುಲ್ ಖುಷಿಯಾಗಿ ಹೊಡಿತಾವ ನೋಡಿಕನ. ಈ ರೋಡ್ ಎಷ್ಟು ಜನಕ್ಕೆ ಗೊತ್ತು ಎಷ್ಟು ಜನಕ್ಕೆ ಗೊತ್ತಿಲ್ಲ ನೋಡೋಣ, ಕಮೆಂಟ್ ಮಾಡಿ ಗೊತ್ತಿದ್ರೆ. ಈ ರೋಡು ಇದು ನಾನು ಸಜಾಪುರ ಕ್ರಾಸ್ ಮಾಡಿದ್ದೀನಿ, ಗೆಸ್ ಮಾಡ್ಕೊಳ್ಳಿ ನೋಡೋಣ. ಹೇಳ್ಬೋಡಂಕ ನಡೀರಂಕ. ಸೂಪರ್ ಆಗಿತ್ತು ರೋಡು, ಎಲ್ಲ ನೋಡಿ ಎಲ್ಲ ದಿನ ಬಿದ್ದಾಗ್ಬಿಟ್ಟಿದೆ. ನಿನ್ನೆ 200 ಹೊಸದು ಯಾರ್ದು ಪಾಪ. ಬೇಡುವೆನು ವರವನ್ನು ಜೈ ಆಂಜನೇಯ. ಮುಂದೆ ಚೆಕ್ ಪೋಸ್ಟ್ ಇದೆ ನೋಡ್ಕೊ ಆಮೇಲೆ. ನಾವು ಆಲ್ಮೋಸ್ಟ್ ಕರ್ನಾಟಕ ಬಿಟ್ಟು ತಮಿಳ್ನಾಡು ಎಂಟ್ರಿ ಆಗ್ತಾ ಇದ್ದೀರಿ ನೋಡೋಣ ತಮಿಳ್ನಾಡು ರೋಡ್ ಹೆಂಗಿದಾವೆ ಅಂತ. ಅಂದರೆ ಮುಂಚೆ ಚೆನ್ನಾಗಿದ್ದು, ಇವಾಗ ಏನು ಮಾಡಿದ್ದಾರೆ ಈ ಮಳೆಗಾಲದಲ್ಲಿ ಮಾಡಿದಾರ ರೋಡ್ಗಳಿಲ್ಲ ಅಂತ ಗೊತ್ತಿಲ್ಲ. ಸಿ ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಇಲ್ಲಿಂದ ತಮಿಳ್ನಾಡು. ಬೇರೆ ಕಂಪ್ನಿಲೇ ಇದ್ದಾವೆ ರೋಡಲ್ಲಿ. ತಮಿಳು ಏನಕ್ಕ ಅರಿದಿಲ್ಲ. ಮದುವೆ ಗಂಡು ಮದುವೆ ಹೆಣ್ಣಾಗ್ತವ್ರೆ, ಯಾರು ಮದುವೆ ಮಾಡ್ಕೊಂಡು ಹೋಗ್ತಾವ್ರೆ. ಕಗ್ನೂರ್ ಚೆಕ್ ಪೋಸ್ಟ್ ಹಿಂಗಾದ್ರೆ ಹೊಸರು ಹೋಗ್ಬೋದು, ಹೆಂಗಾದ್ರೆ ಬಾಗ್ಲೂರ್ ಹೋಗುತ್ತೆ, ಬಾಗ್ಲೂರ್ ಹೋಗ್ಬಿಟ್ಟು ಹೊಸರು ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ಬರೀ ನೋಡೋಣ ಎಷ್ಟು ಹೋಗುತ್ತೆ ನಮ್ಮ ಗಾಡಿ ಸ್ಪೀಡ್. ಆಗಿದೆ ಯಾಕಂದ್ರೆ ಅವ್ರಿವ್ರ
ಏನು ಮಾಡೋದು ಹೋಗ್ಬೋದು, ಬಟ್ ಇಲ್ಲಿ ರನ್ನಿಂಗ್ಸ್ ಇದೆಯಲ್ಲ ಡೇಂಜರ್, ದಟ್ಸ್ ವೈ ಮೀಡಿಯಂ ಆಗಿ ಸಾಕು. ಜೈ ಶಿವ ಅನ್ಸ್ಬೇಡ. ಜಾಲಿ 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 ರೈಟ್. ಇದು ತುಂಬ ಡೇಂಜರ್ ಪ್ಲೇಸ್ ಇದು, ಬಿಕಾಸ್ ಹಿಲ್ಸ್ ಕಡೆ ರೈಟ್ ತೊಗೊಂತಾರೆ, ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ತೊಂತಾರೋ, ಒಂದು ಲೇಕ್ ಥರ ಇದೆ ಅಲ್ಲಿ ಹೋಗ್ತಾರೆ, ಭಯಂಕರ ಡೇಂಜರ್ ಇಲ್ಲಿ. ನೋಡಿ ಇಲ್ಲೂ ಹೋಗ್ತಾರೆ, ಇಲ್ಲೂ ಹೋಗ್ತಾರೆ, ಸಡನ್ ಬಂದ್ಬಿಡ್ತಾರೆ ಇಲ್ಲಿ. ಬಿಕಾಸ್ ನನಗೆ ಒಂದು ಸರಿಯೂ ಎಷ್ಟು ಮಿಸ್ ಆಗಿದೆ ಅಂತ ನನಗೆ ಅಡ್ಡ ಬಂದ್ಬಿಡ್ತಾರೆ, ಟೂ ವೀಲರ್ಗಳಲ್ಲಿ ಎಕ್ಸೆಲ್ಗಳು ಫುಲ್ ಸೈಕಲ್ಗಳಲ್ಲಿ ಕಸ್ ಬಂದ್ಬಿಡ್ತಾರೆ ಅಂತ, ಇಲ್ಲಾಂದರೆ ದನಕರುಗಳು ಅಂದರೆ ಹಸುರುಗಳು ಬಂದ್ಬಿಡ್ತಾವೆ. ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ಅವರು ಸ್ಪೀಡಾಗಿ ಬೇರೆ ಇರ್ತೀರಾ, ಎಷ್ಟು ಕಂಟ್ರೋಲ್ ಮಾಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಹೋಗುತ್ತಾ. ಅದಕ್ಕೋಸ್ಕರ ಏನು ಓವರ್ ಸ್ಪೀಡ್ ಬೇಡ, ಏನು ಬರುತ್ತೆ ಓವರ್ ಸ್ಪೀಡ್ ಹೋಗಿ ಏನು ಪ್ರಾಬ್ಲಮ್ ಇಲ್ಲ. ರೀಚ್ ಆಗೋದ್ರೂ 10-15 minutes ಕಂಟ್ರೋಲ್ ಮಾಡಿ ಬೇಗ ರೀಚ್ ಆಗ್ತೀರಿ, ಪ್ಲೀಸ್ ಮಾಡಿ ಹೊಡಿತೀರಾ. ಎಲ್ಲ ಕಡೆ ಬೇಡ, ಸ್ವಲ್ಪ ಕಡೆ ಅಂದರೆ ಕಾಯ್ವೇನಲ್ಲೋ ಇಲ್ಲ ಲಾಂಗ್ ಹೋದಾಗೋ ಇಡೀರಿ ತೋರಿಸಿ ನಿಮ್ಮ ತಾಕತ್ತವಾಗ. ನೀವು ಆ ವೆಹಿಕಲ್ ರೋಡ ರೋಡ್ ಅಂತ ಏನಾಗಿರಲ್ಲ, ಇವಾಗ ಹೆಂಗಿದ್ರೆ ಬೆಂಗಳೂರಲ್ಲೆಲ್ಲ ಹಬ್ಬ ಆಗಿದೆ, ಅದೆಲ್ಲ ಒಂದು ಗುಣಿ ಇರುತ್ತೆ ಎಕ್ಸ್ಟ್ರಾ, ಅಷ್ಟೇ ಏನಿಲ್ಲ. ಒಂದು ಕ್ರ್ಯಾಕ್ ಮತ್ತೆ ನೀವು ಇರಬೇಕಲ್ಲ, ಗಾಡಿ ಇರಬೇಕು, ಆ ಥರ ಎಲ್ಲ ಹೋಗ್ಕೋಬಿಡಿ. ಸುಮ್ಮನೆ ತಮಾಷೆಗೆ ಹೇಳಿದೆ, ನೀನು ಚಪ್ಪಿನಂತ ಶೇಷಕ್ಕೆ ಹೋದಂಡ. ಓಕೆ, ಆರಾಮ್ಗ ಚೂಸ್ಕೊನಿ, ನೆಮ್ಮದಿಗ ಹಾಕ್ಕೊಂಡ ಆತ್ಮೆಯಿಂದ ಏನು ಚೆಪ್ತಾನ ಅನ್ನಿಸಿ. ತೆಲುಗು ವಸ್ತುಂದು ಕದಾ ಕೊಂತ ಮುಂದಕ್ಕೆ ಯಾಕೋ ಅಂತ ರಾದು ತೆಲುಗು, ಬಟ್ ಮ್ಯಾನೇಜ್ ಚೇಸ್ಕೊಂಟ ಅಂತ. ನಾವೆಲ್ಲ ಅಂತಾರೆ ತೆಲುಗು ಇಂಗ್ಲೀಷು ಊಟಗೆಲ್ಲ ಸ್ವಲ್ಪ ವೀಕು, ಕನ್ನಡದಲ್ಲಿ ತುಂಬ ಸ್ಟ್ರಾಂಗು, ಅದಕ್ಕೆ ನಾವು ಕನ್ನಡನೇ ಚೆನ್ನಾಗಿ ಮಾತಾಡ್ತೀರಿ. ಈರಣ್ಣ ಬಾರೆ ಬಾರೆ ರಣೀರ ಬೇಕೀಗ ಕೊಡ್ತೀರಾ? R15 ಇಲ್ಲ ಇಲ್ಲಿ, ಇಂಟರ್ಸೆಪ್ಟರ್ 650 ಎಲ್ಲ ಹುಡುಗರು ಭಯಂಕರ ಹೋಗ್ತಾರೆ. ಸಾರಿ GT ಇದು ಬ್ಯಾಕ್ ಸೈಡ್ ನೋಡ್ಬಿಟ್ಟು ಚಕ್ಕಂದ ಗೆಸ್ ಮಾಡೋಕ್ಕೆ ಆಗೋದಿಲ್ಲ ಯಾವುದು ಅಂತ. ಟ್ಯಾಂಕ್ ನೋಡಬೇಕಲ್ಲ, ಹ್ಯಾಂಡಲ್ ನೋಡಬೇಕು, ಇಂಟರ್ಸೆಪ್ಟರ್ಗೂ GT ಅಲ್ವಾ. ವೆಲ್ಕಮ್ ಟು ತಮಿಳ್ನಾಡು ಬಾಗ್ಲೂರ್, ಇದೇ ಕಣ್ರಿ ಬಾಗ್ಲೂರ್ ಅಂದರೆ ತಮಿಳ್ನಾಡಿನಲ್ಲಿ ಇರುವ ಬಾಗಿಲು. ನೋಡಿ ಇಲ್ಲಿ ರೈಟ್ ತೊಗೊಂಡ್ರೆ ಹೊಸೂರು, ಲೆಫ್ಟ್ ತೊಗೊಂಡ್ರೆ ಮಾಲೂರು. ಮಾಲೂರು 21 kilometers, ಹೊಸೂರು 12 kilometers. ಓಕೆ, ಯಾರಪ್ಪ ಇದು ಎಲ್ಲ ತಿಂಬೆಲ್ಲ ಬಿಡಿ, ಏನು ಅರ್ಥ ಆಗ್ತಿಲ್ಲ ಅಣ್ಣ ಫೋಟೋ ಬಿಟ್ಟರೆ. ಸಿಕ್ಕಾಬಿಟ್ಟಳ ಬಿದ್ದುಬಿಟ್ಟಿದ್ದಾರೆ. ನೋಡಲಿಂದು ಅಣ ಅಣ ಒಂದು ಸೈಡ್ ನೋಡಿ ತಿರ್ಸ್ಬಿಡೋದಲ್ಲ, ನಾನು ಬರೋದು ಸ್ವಲ್ಪ ನೋಡ್ಕೋ ಅಣ್ಣ. ಈ ವೆದರ್ಗೆ ಕೋಲ್ಡ್ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ, ಅದೇ ಬೇಜಾರು. ಬಂದ್ರಿ ಬಂದ್ರಿ ಬಾಗ್ಲೂರು ಪೋಲ್ ಸ್ಟೇಷನ್ ಬಂದ್ರಿ.
பொலியூஷன். ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು, ಆಂಧ್ರದಲ್ಲಿ ಇದನ್ನ ತಮಿಳು ಅಂದರೆ ತೆಲುಗು ಮಾತಾಡಬೇಕು, ತಮಿಳ್ನಾಡು ಬಂದರೆ ತೆಲುಗು ಮಾತಾಡಬೇಕಾ? ಇಲ್ವಲ್ಲ, ನಾವೆಲ್ಲ ಇವಾಗ ಕನ್ನಡನೇ ಮಾತಾಡ್ತೀವಿ, ಆಲ್ಮೋಸ್ಟ್ ಕನ್ನಡನೇ ಮಾತಾಡ್ತೀವಿ 90%. ಆಲ್ಮೋಸ್ಟ್ ಎಲ್ಲ ಮಾತಾಡ್ತಾರೆ, ಸ್ವಲ್ಪ ಜನ ಬಂದರೆ ಕೂಡ ಮಾತಾಡಲ್ಲ ಗಾಂಚಲಿ ಅಂಥವ್ರಿಗೆ ಏನಂದ್ರೆ ತಪ್ಪಿಲ್ಲ, ಬಂದಿಲ್ಲ ಅಂದರೆ ಅಂಥವ್ರು ಸ್ವಲ್ಪ ಜನ ಕಲಿತಾ ಇರ್ತಾರೆ ಕಷ್ಟಪಟ್ಟು, ಸ್ವಲ್ಪ ಜನ ಬಂದರೆ ಕೂಡ ದುರಂಕರದಿಂದ ಮಾತಾಡಲ್ಲ, ಇಂಗ್ಲೀಷ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ. ಬಟ್ ಮಾತಾಡಲಿ ಬೇಡ ಅಂತಲ್ಲ, ಅಂದರೆ ನಮ್ಮ ಮಾತೃಭಾಷೆನ ಬಿಡಬಾರ್ದಲ್ವಾ, ಮಾತಾಡಬೇಕು. ಅದು ನಿಮಗೆ ಸಿಗಬೇಡ ಇಷ್ಟೇ ಸಿದ್ದಾಳೆ, ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಸೂಪರ್. ಮೈ ಗಾಡ್, ನೋಡಿ ಹೆಂಗಾಗಿದೆ, ವೀಲೇ ಕಿತ್ಕೊಂಬಂಬಿಟ್ಟೆ ಸ್ವಾಮಿ.